ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನ ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮರ್ರೆ. ಶನಿವಾರ ಅಂದ್ರೆ ಅತ್ತಿದ್ ಕಂತೆ ಕಂಡ್ಬಿಟ್ಟು ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥ ಸಿಗೋಸ್ತಿ ಫೆಂಗ್ಸರ ಪ್ಯಾಡಿ ಹೋಯ್ ಬತ್ತಿ ಗಣಸರು ಎಲ್ಲಿ ಚುರುಕುಟ್ಟಿ ಬೇಕಂತ ಬೆಳೆಯರು ಮಳೆಯರು ಮನೆ ತುಂಬ ಹಾಕ್ಲಿ ಗಣ ಓಡಾಡ್ ಚಿರಿಪಿರಿ ಮಕ್ಕಳು ಮೊಬೈಲ್ ಹೊತ್ತೆ ಹೋಗಿ ಬೆಣ್ಗಳ ಗೇಮ್ ಮಾಡ್ತಿವಿ ಗಣಗಳು. ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಿಂದಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿತ್ತು, ಅದೇನು ಕೇಳ್ರೆ ನಿಕಾಪು ಅಂದರೆ ಎಂತ ಅಂದಾಳಿ. ನಿಕಾಪು ಒಂದು ಪದಕ್ಕೆ ಸುಮಾರು ಜನ ಸುಮಾರು ಥರದ ಉತ್ತರವನ್ನು ಕಳಿಸಿರಿ, ಆದರೆ ನಿಕಾಪು ಪದದ ಸಮಾನಾರ್ಥಕ ಅರ್ಥ ಯಾವ ಕೊಡುವಂತಹ ಪದ ಯಾವ್ದು ಕೇಳ್ರೆ ಆಸಿ ಅಂದಳಿ ಬದತ್ತು. ಮಸ್ತ್ ಆಸಿ, ಕಂಡಾಪಟಿ ಆಸಿ, ಅದಕ್ಕೆ ನಿಕಾಪು ಅಂತರು. ಯಾಕೆಂದ್ರೆ ಮುಂಚೆಲ್ಲ ಮಾತಾಡು ಸುರಿ ಹೇಳ್ತಿದ್ರು, ಅಯ್ಯೋ ಆ ಮಗು ಅಂದ್ರೆ ಸರಿ ನಂಗೆ ಅಷ್ಟೂ ನಿಕಾಪು ಅಂದ್ ಅಂದ್ರೆ ಹೇಳ್ರೆ ಆ ಮಗು ಅಂದ್ರೆ ಸರಿ ನಂಗೆ ಅಷ್ಟು ಆಸಿ ನಂಗೆ ಕೊಪ್ಪರ್ಗಿ ಅಂತರು ಕಾಣಿ. ಅದು ಖುಷಿದು ಉತ್ತುಂಗ ಅಂದ್ರೆ ಅಷ್ಟು ಎತ್ತರ ಮಟ್ಟದಾಗಿತ್ತು ಹೇಳು ಸುರಿಗಿ ಪದವನ್ನು ಉಪಯೋಗಿಸ್ತಾರೆ ನಿಕಾಪು ಅಂದಾಳೆ. ಅಷ್ಟು ಆಸಿ, ಕಂಡಾಪಟಿ ಆಸಿ, ಭಾರಿ ಖುಷಿ, ಜೀವದ ಗೆಂಟ್ ಅಂತಿಲ್ಲ, ಅದಕ್ಕೆ ನಿಕಾಪು ಅಂದಾಳೆ ಹೇಳ್ತಾ ಇದ್ರು. ಹಾಗೆ ಇವತ್ತಿನ ಸಂಚಿಕೆಯಾಗಿ ನಾವು ಯಾವ್ದ್ರ ಬಗ್ಗೆ ಹೇಳ್ಕೇಂಡ್ರೆ ಈ ಶಬಿ ಎತ್ತದು. ಹಿಂದೊಂದು ಕಾಲ ಇದ್ದಿತ್ತು ಹೋಯ್, ಈ ಬ್ಯಾಸಿ ತಿಂಗಳು ರಜೆ ಬಂದ್ರ ಗತಿಗೆ ಶಾಲೆ ಮಕ್ಕಳಿಗೆ ಅಂದರೆ ಗಳಿಕೆ ಸಾಧಾರಣ ಈ ಶಾಲೆಗೆ ಹೋಗಿ ರಜೆ ಸಿಕ್ಕರ ಗತಿಗೆ ಈಗಳಿನ ಕಡೆ ಫೋನೆಲ್ಲ ಹಿಡ್ಕೊಂಡು ಕೂಕೊಂಡು ಆಡ್ತಾ ಇಪ್ಪದಂತ ಒಂದು ಕಾಲ ಅಲ್ಲ. ಒಂದೇ ಬ್ಯಾಟ್ ಬಾಲ್ ಹಿಡ್ಕೊಂಡು ಬಯಲು ಬದೆಗೆ ಆಡೋದು, ಇಲ್ಲದೇ ಇದ್ರೆ ಹಿಂಗಿಂದೆ ಈ ಶಬಿ ಗಿಬಿ ಮಾಡೋದು, ಇಲ್ಲದ್ರೆ ಗಾಳಿಪಟ ಮಾಡಿ ಹಾರಿಸೋದು, ಇಂಥದ್ದೇ ಹೊರಬ ಆಗಳಿಕೆ. ಆಗಳಿಕೆ ಏನು ಮಾಡ್ತಿದ್ರು ಕೇಳಿದ್ರೆ ಶಬಿ ಹಾಕೋದು ಹೆಚ್ಚು, ಈ ಬಯಲು ಬದೆಗೆಲ್ಲ ಶಬಿ ಹಾಕೋದು, ಇಲ್ಲದಿರೋ ಹಾಡಿ ಬದೆಗೆ ಹೋಗಿ ಶಬಿ ಹಾಕೋದು, ಈ ಕೆಲಸ ಎಲ್ಲ ಮಾಡ್ತಿದ್ರು. ಶಬಿ ಹಾಕಿ ಹುಣ್ಕೊಳ್ಳೋಕ್ಕೆ ಬಯಲು ಬದೆಗಾರ ಹುಣ್ಕೊಳ್ಳೋಕ್ಕೆ ಇಡೋದು, ಅದೇ ಹಾಡಿಗುಡ್ಡಿ ಬದೆಗಾರೆ ಚಿಟ್ಕೋಳಿ ಇಲ್ಲದಿರ ಕಾಡ್ಕೋಳಿ ಎಲ್ಲ ಹಿಡಿತಿದ್ರು. ಆ ಶಬಿ ಹಾಕೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ನಿಮ್ಗೆ ತೋರಿಸಿಕೊಡುತ್ತೆ, ಹ್ಯಾಂಗೆ ಶಬಿ ಹಾಕ್ತಿದ್ದ, ಅದಕ್ಕೆ ಹ್ಯಾಂಗೆ ಹಕ್ಕಿ ಬೀಳ್ತಿದ್ದು ಅಂಬುದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಾಗ ನಿಮ್ಗೆ ತಿಳಿಸಿಕೊಡುತ್ತೆ. ಹಾಯ್, ಇವತ್ತು ನಾವು ನಿಮಗೆ ಶಬಿ ಹಾಕೋದ್ರ ಬಗ್ಗೆ ಹೇಳುವ ಅಂದೇಳಿ ಗಿರಿಸಿದೆ. ಈ ಶಬಿ ಹಾಕೋದಂದ್ರೆ ಹೇಳ್ರಿ, ಇವತ್ತಿನವ್ರಿಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ, ಕೆಲವರು ಈ ಪದನ ಇವತ್ತಿನವ್ರಿಗೆ ಕೇಳಲೂ ಇಲ್ಲ ಶಬಿ ಹಾಕೋದಂದ್ರೆ ಎಂಥ ಏನಂದಾಳೆ. ಆದರೆ ಈ ಹಿಂದಿನವರಿದ್ರು ಕಣಿ, ಸಾಧಾರಣ ಒಂದು 1995 ಹಿಂದೆ ಅಥವಾ ಒಂದು 97 ಹಿಂದಿನವರಿಗೆ, ಅವರಿಗೆಲ್ಲ ಹೆಚ್ಚಿನವರಿಗೆ ಸಾಧಾರಣ ಊರ ಬದಿಗೆ ಇಪ್ಪರಿಗೆ ಅದಕ್ಕಿಂತ ಹಿಂದಿನವರಿಗೆ ಎಲ್ಲರಿಗೂ ಈ ಶಬಿ ಹಾಕೋದಂದ್ರೆ ಏನು, ಶಬಿ ಅಂತ ಹಾಕ್ತಿದ್ರು, ಅದ್ರ ಬಗ್ಗೆ ಎಲ್ಲರಿಗೂ ಸರಿಯಾದ ಮಾಹಿತಿ ಗೊತ್ತಿತ್ತು. ಅದಕ್ಕೆ ನಾವು ಇವತ್ತು ನಿಮ್ಗೆ ಒಂದು ಸಣ್ಣಕ್ಕೆ ಈ ಶಬಿ ಹಾಕೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ತೋರಿಸುವ ಅಂದಳಿ ಗಿರಿಸಿದ ಕಣಿ. ಈ ಶಬಿ ಹಾಕೋದಂದ್ರೆ ಕೂಡಲೇ ಹೆಚ್ಚಿನವ್ರಿಗೆ ಗೊತ್ತಿತ್ತು. ಈಗ ಇದೊಂದು ಕೋಲ್ ಇರುತ್ತಲ್ಲ, ನಿಮ್ಗೆ ಅದ್ರ ಬಗ್ಗೆ ಹಾಕೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ವೀಡಿಯೋನೆಲ್ಲ ಇನ್ನೊಂದ್ಸಲ ತೋರಿಸುತ್ತಾರೆ, ನಾನು ಇಲ್ಲಿ ಕೂತಲ್ಲೇ ಅದ್ರ ಬಗ್ಗೆ ಒಂದ್ಸಲ ಹೇಳಿಬಿಡ್ತಿ. ಈ ದೊಡ್ಡ ಕೋಲ್ ಇತ್ತು ಕಣಿ, ಇದಕ್ಕೆ ಅಂತ ಹೇಳೋದಂದ್ರೆ ಇದು ಶಬಿ ಕೋಲ್ ಅಂಬುದು. ಇದಕ್ಕೆ ಈ ಶಬಿ ಕೋಲ್ ಯಾವ್ದ್ರ ಮಾಡೋದು ಕೇಂದ್ರೆ ಹಾಯಿನ ಕೋಲಾಗಿ ಮಾಡೋದು. ಅದನ್ನ ಹಾಯಿನ ಕೋಲಾಗಿ ಯಾಕೆ ಮಾಡ್ತಾರೆ ಕೇಂದ್ರೆ, ಅದು ಹಿಂಗೆ ಬಾಂಗ್ಸಿ ಬಪ್ಸುರಿಗೆ ತುಂಡತ್ತಿಲ್ಲ, ನಡ್ಕಂತಿಲ್ಲ ಅಲ್ಲೇ ನಡ್ಸರ್ ನಡ್ಸರ್ ಎಲ್ಲರು. ಅದೇ ಬೇರೆ ಜಾತಿ ಕೋಲ್ ಹಾಕೊಂಡಿದ್ರೆ ಅಲ್ಲೇ ಪಡ್ಕ ತುಂಡತ್ತು. ಅದು ಅಲ್ಲದೆ ಇದ್ರೆ ಈ ಹಾಯಿನ ಕೋಲ್ ಹಿಂಗೆ ಬಂಗ್ಸಿ ಇಟ್ಟರೆ ಇತ್ತಲ್ಲ, ಪುನಃ ಅದನ್ನು ಹಿಂಗೆ ಮಾಡಿ ಬಿಡಿಸ್ರ ಕುರಿದಿಗೆ ಪುನಃ ಅದು ಸರ್ತು ಹತ್ತು. ಈ ಕೆಲವು ಕೋಲ ಎತ್ತಾತ್ತು ಕೆಲವು ಜಾತಿ ಕೋಲಾರೆ, ಹಿಂಗೆ ಬಂಗ್ಸಿ ಇಟ್ಟರ ಮೇಲೆ ಪುನಃ ತೆಗೆದ್ರೆ ಅದು ಹಾಗೆ ಬಾಂಗಟಿಯಾಗೇ ಇರತ್ತೆ ಕೆಲವು ಕೋಲ್. ಇದು ಹಾಂಗಲ್ಲ, ಇದೊಂದು ಮನೆ ಈ ನಾರು ಕಂಡಾಗಿರತ್ತೆ ಕಣಿ, ಹಾಂಗಿಂದಿದ್ದು ಹಂಗಾಗಿ ಇದನ್ನು ಬಿಡಿಸ್ರಗತಿ ಸುಂಕ ಮೇಲೆ ಹೊತ್ತು ಕಡೆ ಪುನಃ ಹಿಂಗೆ ತಂದು ಪುನಃ ಹಿಂಗೆ ಮಾಡೋಕತ್ತೆ. ಹಾಂಗಾಗಿ ಇದಕ್ಕೆ ಹಾಯಿನ ಕೋಲೆ ಹಾಕೋದು ಮುಂಚಿಂದ ಹೆಚ್ಚಾಗಿ ಎಲ್ಲರೂ ಈ ಶಬಿ ಹಾಕೋ ಸಮಯಕ್ಕೆ ಹಾಯಿನ ಕೋಲೆ ಹಾಕ್ತಿದ್ದೀರಿ. ಏನೋ ಅಗತ್ಯಕ್ಕೆ ಅದು ಸಿಗ್ದಿರೋ ಅದು ಇಲ್ದಿರೋ ಬೇರೆಗೇನು ಉಪಯೋಗಿಸ್ತಿದ್ರೇನೋ ಗೊತ್ತಿಲ್ಲ, ನಮ್ಮ ಬದಿಗೆಲ್ಲರೂ ಹಾಯಿನ ಕೋಲೆ ಹಾಕೋದು. ಹಾಯಿನ ಕೋಲೆ ಹಾಕ್ತಲ್ಲ, ಇದೊಂದು ಹಾಯಿನ ಕೋಲೆ. ಈ ಹಾಯಿನ ಕೋಲಿಗೆ ಶಬಿ ಕೋಲ ಅಂದೇಳಿ ಹೇಳೋದು.
ಈ ಶಬಿಕೋಲ್ ಆರ್ಗತ್ತಿಗೆ ಇದ್ರ ನಡ್ಸಾರ ಇಲ್ಲ ಅಂದ್ರೆ ಪಾತಾಳ್ಗೂಟ ಹೋಗ್ತೈತಿ. ಪಾತಾಳ್ಗೂಟ ಕೆಲವ್ರು ಪಾತಾಳ್ಗೂಟ ಅಂದ್ರೆ ಕೆಲವ್ರು ಪಾತಾಳ್ಗೂಟ ಅಂತ. ಪಾತಾಳ್ಗೂಟ ಯಾವ್ದು ಏನಂದ್ರೆ ಗೊತ್ತಾಗ್ತಿದ್ರಾಗೆ ಇತ್ತು ಕಾಣಿ ಪಾತಾಳ್ಗೂಟ ಇತ್ತಲ್ಲ. ಪಾತಾಳ್ಗೂಟಕ್ಕೂ ಈ ಶಬಿಕೋಲಿಗೂ ಒಂದು ಪಟ್ನುಗಲ್ ಕಟ್ಕ ಪಟ್ನುಗಲ್ ಅಂದ್ರೆ ಹೋಯ್ತಲ್ಲ ಎಲ್ಲರಿಗೆ ಈ ಪಟ್ನುಗಲ್ ಇದು ಗಟ್ಟಿ ಇರ್ಕಬಲ್ರಿ. ಇದು ನಂಡ್ ಬಳ್ಳಿ ಯಾರ ಪಡ್ಕ ತುಂಡ ಎರಡು ತುಂಡ ಐವತ್ತು ಗಟ್ಟಿ ಬೇಕೀಗಿದ್ದು ಈ ಪಟ್ನುಗಲ್. ಈ ಫಸ್ಟ್ ಮೊದಲಿಗೆ ಏನು ಮಾಡ್ತಾರೆ ಕೇಳ್ರೆ ಕೆಲವ್ರು ಎಂತ ಮಾಡ್ತಾರೆ ಈ ಪಾಂತಾಳ್ಗೂಟಕ್ಕೆ ಈ ಪಟ್ನುಗಲನ್ನು ಕಟ್ಟಿ ಎಷ್ಟುದ್ದ ಬೇಕೋ ಅಷ್ಟುದಕ್ಕೆ ಲಕ್ತ ಮಾಡ್ಕೊಂಡು ಈ ಶಬಿಕೋಲಿ ಕಟ್ತಾರೆ. ಈ ಶಬಿಕೋಲಿ ಕಟ್ಟು ಸುರಿಗೆ ಅದಕ್ಕೆ ಮಧ್ಯದಂಗೆ ಒಂದು ಕುಟ್ಟಿ ಹಾಕಂತರು. ಹೂವು ಇಲ್ಲಿ ತೋರತ್ ಕಾಣಿ ಇದಕ್ಕೆ ಕುಟ್ಟಿ ಅಂದಳಿ ಹೇಳುದು. ಎಂತಂದ್ರೆ ಈ ಬಳ್ಳಿನ ಈ ಪಟ್ನುಗಲ ಇದಕ್ಕೆ ಶಬಿಕೋಲಿಗೂ ಮತ್ತು ಪಾಂತಾಳ್ಗುಂಡಕ್ಕೂ ಹಾಯ್ಕಂ ಸುರಿಗೆ ಅದ್ರ ನಡ್ಸಾರು ಅಂದು ಈ ಕುಟ್ಟಿನ ಹಾಯ್ಕಂತಾರೆ. ಆ ಕುಟ್ಟಿನ ಹಾಯ್ಕಂಡು ಅದ್ರ ಮಧ್ಯೆ ಒಂದು ಗೆಂಟು ಮಾಡ್ಕಂತಾರೆ. ಆ ಬಳ್ಳಿನ ಗೆಂಟು ಮಾಡಿ ಅದಕ್ಕೊಂದು ಏನಾದ್ರು ಒಂದು ಅಡ್ಡಿಗೆ ಏನಾದ್ರು ಒಂದು ಯಾವ್ದಾರು ಒಂದು ಸೌದಿ ಚೂರು ಕಂಡಾಗಿದ್ದು ಯಾವ್ದಾರು ಒಂದು ಚಪ್ಪೆ ಅಂತಾರೆ ಹಿಂಗೆ ಕಟ್ಟಿ ಬೈತಾರೆ. ಅದೇ ಅಂತಕ್ಕಂದ್ರೆ ಕಡೆಗೆ ಉರ್ಲು ಮಾಡೋಕೆ ಅದಷ್ಟನ್ನು ಹ್ಯಾಂಗ್ ಮಾಡಿ ಈ ಬದಿಗೆ ಒಂದು ಕಬಿಕೋಲ್ ಎತ್ಕಣಿ ಈ ಕಬಿಕೋಲ್. ಆ ಕಬಿಕೋಲ್ ಹುಕ್ಕಂತಾರೆ. ಕಬಿಕೋಲ್ ಹುಕ್ಕಂಡು ಆಚಿ ಬದಿಗೆ ಒಂದು ಕೋಲ್ ಹುಕ್ಕಂತಾರೆ. ಹಾಗಿದ್ದು ಆಚಿ ಬದಿಗಿದ್ದ ಕೋಲ್ ಇದು ನಮಗೊಂಚೂರು ನಾಯ್ಸ ಆಯಿತು. ಅಷ್ಟು ನಾಯ್ಸ ಹಬ್ಕೆ ಆಗೋದು ಅದೊಂಚೂರು ದರ್ಗ 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 ಇರ್ಕಬಲ್ರೆ. ಯಾಕಂತ ಹೇಳ್ರೆ ಈ ಕೋಲ ಆ ಕೋಲ ಹಂಗೆ ನಿತ್ಕಣಕ್ಕೆ ಅವೇಡ್ ನಿತ್ಕಂಬಕ್ಕೆ ಯಾವ್ದು ಕೇಳ್ರೆ ಓ ಈ ಕುಟ್ಟಿ ಇತ್ಕಣಿ ಅದ್ರ ಮುಖೇನ ಅವೇಡ್ ನಿತ್ಕಂಬ್ದು. ಅದನ್ನು ಹೀ ಮಾಡಿ ಹಾಕಿ ಆ ಮಧ್ಯೆ ಒಂದು ಬಳ್ಳಿ ಏನು ನಾವು ಕಟ್ಟಿರತ್ಕಣಿ ಒಂದು ಸೌದಿ ಚೂರು ಅದನ್ನು ಹೀ ಮಾಡಿ ಉದ್ದಕ್ಕೂ ಬಿಡಿಸಿ ಕೊಟ್ಟರೆ ಅದೊಂದು ನಮ್ಮನೆ ಉರ್ಲು ಕಂಡಾಗಿರುತ್ತೆ. ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಆದ್ಮೇಲೆ ಈ ಸುತ್ತ ಹಿಂಗೆ ಬೇಲಿ ಕಣಗೆ ಮಾಡ್ಕೊಂತ ಬರ್ಕು ಅಲ್ಲಿಂದ ಹಿಡ್ದಿಲ್ಲ ಯಾರಿ ಅಲ್ಲಿಂದ ಹಿಡ್ದಿಲ್ಲ ಯಾರಿ ಬೇಲಿ ಕಣಗೆ ಮಾಡ್ಕೊಂಡು ಬಂದ್ರ ಮೇಲೆ ಅದ್ರೊಳಗೆ ಒಂದಿಷ್ಟು ಭತ್ತ ಚೊಲ್ಲುದು ಭತ್ತ ಚೊಲ್ಲುತ್ತೆ. ಭತ್ತ ಚೊಲ್ಲರಿಗೆ ಎಂತ ಅಂತ ಹೇಳಿದ್ರೆ ಈ ಹೊಕ್ಕಿ ಹೊಕ್ಕಿ ಅಂದ್ರೆ ಹೆಚ್ಚಾಗಿ ಈ ಹುಣ್ಕೊಳಕ್ಕಿ ಅಬ್ಬ ಉಪದ್ರ ಕೇಂದ್ರ ತೀರ. ಯಾಕಂದ್ರೆ ಹೇಳ್ರಿ ಈಗ ಗದ್ದಿಗೆಲ್ಲ ಬೀಜ ಹಾಕತ್ತಲ್ಲ ಈ ಬೀಜ ಹಾಕೋ ಸಮಯಕ್ಕೆ ಹುಣ್ಕೊಳಕ್ಕಿ ಬಾಪದ ಯಾವುದಕ್ಕೆ ಈ ನಟ್ಟಿಗೆಲ್ಲ ಅಗೇಡಿ ಮಾಡೋಕೆ ಬೀಜ ಹಾಕ್ತಲ್ಲ ಬಾಪದ ಇದ್ದ ಬದ್ದ ಬೀಜ ಪೂರ ಹೆಕ್ಕ ತಿನ್ಕೋ ಹಬ್ಬದು. ಈ ಬೇಲಿ ಒಡ್ ಬದಂಗೆ ಅಂದ್ರೆ ಈ ಹೊಳಿ ಬದೇ ಹಿಂಗೆ ಹೊಳಕಲ್ಗೇನಿದ್ರೆ ಆ ಬದಂಗೆ ಇಷ್ಟು ಬೀಜ ಹುಟ್ಟುಕೇ ಇಲ್ಲ ಯಾವ ಕಾಲವೇ ಕಾಣಿದ್ ಹುಟ್ಟುಕಿಲ್ಲ ಹುಟ್ಟುಕಿಲ್ಲ ಯಾಕೆಂದ್ರೆ ಹುಣ್ಕೊಳ್ಳಿ ಬಂದು ಪೂರ ಹೆಕ್ಕಿ ತಿನ್ಕೋ ಹಬ್ಬದು. ಆಗಳಿಕಲ್ಲ ಎಂತ ಮಾಡ್ತಿದ್ರು ಅಂದ್ರೆ ಹುಣ್ಕೊಳಕ್ಕಿನಲ್ಲ ಹಿಂಗೆ ಶಬಿ ಹಾಕಿ ಹಿಡೋದು. ಅದನ್ನು ಆಹಾರವಾಗಿ ಉಪಯೋಗಿಸ್ತಿದ್ದೀರ ಈ ಕೋಳಿ ನಮ್ಮನೆ ಕಾಡು ಕೋಳಿ ಚಿಟ್ ಕೋಳಿ ಹುಣ್ಕೋಳಿ ಹಾಗೆಲ್ಲ ಒಂದು ಜಾತಿ ಜಾತಿ ಬೇರೆ ಬೇರೆ ಅವಲ್ಲ. ಈ ಹುಣ್ಕೋಳಿನಲ್ಲಿ ಹಿಡಿತಿದ್ರು. ಈಗೆಲ್ಲ ಹುಣ್ಕೊಳಕ್ಕಿನ ಹಿಡುವರೂ ಇಲ್ಲ ಈಗ ಹುಣ್ಕೊಳಕ್ಕಿನ ತಿಂಬಾರೂ ಇಲ್ಲ ಈಗ ಅಗೇಡಿಯೇ ಮಾಡುವರಿಲ್ಲ ಹೋಗ್ಲಿ ಆಯ್ತು. ಅಗೇಡಿ ಮಾಡುವರಿಲ್ದೇ ಏನಲ್ಲ ಕೆಲವು ಬದೆ ಮಾಡ್ತಾರೆ. ಈಗ ಕೆಲವೆಲ್ಲ ಮನೆ ಬಾಲ್ದಾಗೆ ಶುರು ಆಯ್ತಲ್ಲ ಮನೆ ಮುಂದೆ ಆಗಿ ಗರ ಮಾಡ್ಕೊಂಬ್ದು ಅದನ್ನ ಕಿತ್ಕೊಬ್ದು ಅದನ್ನೇ ನೋಡುವುದು. ಇನ್ನು ಕೆಲವರು ಮಿಷನಿಗೆ ತುಂಬಕ್ಕೆ ಹೋಯ್ ಅಲ್ಲಲ್ಲಿ ಇದು ಮಾಡ್ಕಂತಾರೆ ಮಿಷನಿಗೆ ಯಾವುದು ಮ್ಯಾಟಾಗಿ ಮಾಡ್ತಾರೆ ಮ್ಯಾಟಾಗಿ ಮಾಡ್ಕಂತಾರೆ. ಹಾಂಗಾಗಿ ಈಗ ಅಗೇಡಿಗೆ ಈಗೇಡಿ ಎಲ್ಲ ಮಾಡೋರಿಲ್ಲ ಕೆಲವರೆಲ್ಲ ಮಾಡ್ತಾರೆ. ಈ ಹೊಡಿ ಬೀಜಗೇನು ಹಾಕೋದು ಅಂತಾರೆ ಅದು ಪೂರ ಹುಣ್ಕೊಳಕ್ಕಿಗೆ ಹತ್ತಿದ್ದಿತ್ತು. ಈಗ ನೀರಾಗಿ ಮಾಡಿರೋಕ್ಕಷ್ಟು ಸಿಕ್ಕುವುದಿಲ್ಲ ಗೆದ್ದೆ ನೀರು ತುಂಬಿ ಬೆತ್ತರಲ್ದ. ಹಂಗೆ ಯಾರು ನೀರೆಲ್ಲರೂ ಹೊಂದ್ರೆ ಬತ್ತು ಬಲ್ರಿ ಅವು ಜೋರಿರ್ತವೆ. ಈ ಹುಣ್ಕೊಳಕ್ಕಿ ಹಿಡು ಉಪಾಯ ಹೀಗೆ ಶಬಿ ಎತ್ತುದು ಅಂದೇಳಿ ಮಾಡ್ತಿದ್ರು. ಅದು ಹ್ಯಾಂಗ ಹಾರತ್ತೆ ಏನಾತ್ತ ಅಂದೇಳಿ ಅದ್ರ ಬಗ್ಗೆ ನಿಮಗೀಗ ತೋರ್ಸುತ್ತೆ ಕಾಣಿ. ಈ ನಾನು ಆಗಲೇ ಹೇಳ್ದಂಗೆ ಈ ಶಬಿಕೋಲಿಗೂ ಮತ್ತೀಗ ಇಲ್ಲೊಂದು ಪಾತಾಳ್ಗೂಟ ಅಂದಲ್ಲ ಪಾತಾಳ್ಗೂಟಕ್ಕೂ ಒಂದು ಪಟ್ನುಗಲ್ ಹಾಕಿ ಕಟ್ಟಿತ್ತು. ಆ ಪಟ್ನುಗಲ್ ಮಧ್ಯೆ ಇಲ್ಲೊಂದು ಕುಟ್ಟಿ ಕಟ್ಟಿತ್ತು. ಆ ಕುಟ್ಟಿ ಹಂಗೆ ಅದೇ ಬಳ್ಳಿಗೆ ಒಂದು ಉರ್ಲು ಮಾಡಿತ್ತು. ಅದನ್ನೇನು ಈ ಕಬಿಕೋಲಿಗೆ ತಾಂಗ್ ಸಿಟ್ಟಿತ್ತು ಯಾವುದು ಆ ಕುಟ್ಟಿನ. ಈಗ ಹುಣ್ಕೊಳಕ್ಕೆ ಏನಾದ್ರು ಬಂದರೆ ಇಲ್ಲಿಂದ ಹಿಂಗೆ ಹರ್ಕ ಬತ್ತವಲ್ಲ ಈ ಹರ್ಕ ಬಂದು ಹುಣ್ಕೊಳಕ್ಕೆ ಇದ್ರ ಅಪ್ಪ ಬಿಡುಕ್ ಹೆದರಿಕೆ ಹತ್ಬಲ್ರೆ. ಯಾಕೆಂದ್ರೆ ಸೊಡ್ಮು ಸುಡ್ಗಿನ ಹೊಡಿತ್ತು ಈ ಹುಣ್ಕೊಳಕ್ಕೆ ಈಗಿನ ಹ್ಯಾಂಗೆ ಬೀಳ್ತು ಅಂತ ಹೇಳಿದ್ರೆ ಹಿಂಗೆ ಇಲ್ಲಿ ಬಂದು ಹುಣ್ಕೊಳಕ್ಕೆ ಈ ಕಡ್ಡಿನ ಹಿಂಗೆ ಮಾಡಿ ಪಡ್ಕ ಮೆಟ್ತು. ಯಾಕೆ ಮೆಟ್ತು ಕೇಂದ್ರೆ ಅವು ಇದ್ರೊಳಗೆ ಭತ್ತ ತಿಂಬ್ಕೋಯ್ಕೆ ಭತ್ತ ತಿಂಬಕ್ಕೆ ಹೋಯ್ಕರೆ ಬೇರೆ ಎಲ್ಲೂ ಅಲೈದಾಗ ಜಾಗ ಇಲ್ಲ. ಹುಣ್ಕೊಳಕ್ಕೆ ಏನು ಮಾಡ್ತು ಹಿಂಗೆ ಹಾರ್ಕ ಬಂದು ಮದ್ದಿದಂಗೆ ಕೂಕಂತಿಲ್ಲ ಹೋಗಿ ಬಪ್ಪದಿದ್ರೆ ಇದೇ ಕಡಿನ ಬಪ್ಪದ. ಹಿಂಗೆ ಬಂದು ಇದನ್ನು ಹಿಂಗೆ ಮಾಡಿ ಮೆಟ್ರಿತ್ತಲ್ಲ ಹಿಂಗೆ ಮಾಡಿ ಮೆಟ್ರೆ ಈ ಶಬಿಕೋಲಿದು ಈ ಕುಟ್ಟಿ ತಪ್ಪಿ ಹೊತ್ತಲ್ದ ಈ ಕುಟ್ಟಿ ತಪ್ಪಿ ಈ ಅಡ್ಕೋಲ್ ತಪ್ಪಿ ಹೊತ್ತ ಅಡ್ಕೋಲ್ ತಪ್ಪಿ ಹಪ್ಕೊ ಅದ್ರಪ್ಪ ಇದು ಹಾರತ್ ಮೇಲೆ ಹಾರಗತಿ ಅವ್ದು ಕಾಲು ಸಿಕ್ಕ ಬೀಳುತ್ತೆ. ಅದು ಹ್ಯಾಂಗೆ ಸಿಕ್ಕ ಬೀಳತ್ಕೇಂಡ್ರೆ ಈಗ ಈ ಹುಣ್ಕೊಳಕ್ಕೀಗಿನ ಇಲ್ಲಿಂದ ಹಿಂಗೆ ಬಂತನ ಮಾಡುವ ಹಿಂಗೆ ಬಂದು ಇದನ್ನು ಹಿಂಗೆ ಮಾಡಿ ಮೆಟ್ಟತ್ ಮೆಟ್ಟಕ್ಕೆ ಹ್ಯಾಂಗೆ ಹತ್ಕಣಿ ಹಿಂಗೆ ಬೀಳತ್ತೆ ಹಿಂಗೆ ಬಿದ್ರೆ ಗತಿಗೆ ಅಂತ ಹತ್ತು ಇಲ್ಲಿ ಸಿಕ್ಕ ಬೀಳತ್ತೆ. ಅದು ನಾವು ಇದಿಷ್ಟನ್ನು ಎಂತಕ್ಕೆ ಮಾಡಿ ತೋರಿಸೋದು ಅಂತ ಹೇಳಿದ್ರೆ ಯಾವುದೇ ಉದ್ದೇಶದಿಂದ ಹುಂಡ್ಕೊಳಕ್ಕೆ ಹಿಡಿಕ ಅಥವಾ ಅದನ್ನು ಹಿಡಿದು ಪದಾರ್ಥ ಮಾಡಿ ತಿನ್ಕೊಂಬ ಉದ್ದೇಶದಿಂದ ಅಲ್ಲ. ಇದೊಂದು ನಮ್ಮ ಚಂದದ ಹಳಿ ಹಂಬಲ. ಇವತ್ತಿನ ದಿವಸದಂಗೆ ಇದ್ರ ಬಗ್ಗೆ ಎಲ್ಲ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅಂದರೆ ಇದ್ರ ಬಗ್ಗೆ ಮಾಡೋರು ಯಾರಿಲ್ಲ ಅಥವಾ ಈ ಹುಣ್ಕೊಳಕ್ಕೆ ಹಿಡುವವರು ಯಾರಿಲ್ಲ. ಆ ಒಂದು ಕಾಲದಾಗ ಅತ್ತಲ್ಲ ಹಿಡಿತಿದ್ದಾರಲ್ಲ ಹುಡುಗರ ಮಕ್ಕಳು ಪೂರ ಹಿಂದೆ ಪರೂರಾಗಿದ್ರು. ಪಾಪ ಅವ್ರವ್ರ ದುಡಿಮೆಗೆ ಉದ್ದೇಶ ಅಲ್ಲೆಲ್ಲ ಬೆಂಗಳೂರಾಗೋ ಇನ್ನೊಂದು ಬಾಂಬೆ ಹೆಂಗೋ ಅಲ್ಲೆಲ್ಲ ಹೋಗಿದ್ರು. ಆ ಒಂದು ಉದ್ದೇಶದಿಂದ ನಾವು ಇದನ್ನು ತೋರಿಸ್ಕೊ ಇವತ್ತಿನ ಜನರಿಗೆ
ಚವಿ ಹಾಕುದಂದ್ರೆ ಎಂತ ಅಂತ ಹೇಳಿ ಒಂದು ಅದ್ರ ಕಲ್ಪನೆ ಬರಲಿ. ಅದು ಎಂತ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕಲ್ಪನೆ ಇಲ್ದಿರಿ ಇದು ಎಂಥದಪ್ಪ ದಡ ಬ್ರಹ್ಮ ವಿದ್ಯೆ ಅಂತ ಅಳಿಗೆ ಕಂಕೋಸ ಹಾಕ್ಯಲ್ಲವರು. ಅದೆಲ್ಲ ಒಂದು ತಿಳ್ಕೊಳ್ಳಿ ಅಂತ ಉದ್ದೇಶಕ್ಕೆ ನಾವು ಚವಿ ಹಾಕೋದು ಬಿಟ್ಟರೆ ಇದರಿಂದ ಯಾವುದೇ ಹಕ್ಕಿನ ಹಿಡಿಕ ಅಥವಾ ಎಂತ ಮಾಡ್ಕೊಂಡಳಿ ಅಲ್ಲ. ಆ ಉದ್ದೇಶಕ್ಕೆ ನಾವು ಈಗ ಪ್ರಾತ್ಯಕ್ಷಕ್ಕೆ ತೋರಿಸಿ ಆಯಿತು, ಇನ್ನು ಇದರ ಅವಶ್ಯಕತೆ ನಮಗೆ ಇಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ಇವತ್ತಿಗೆ ಇಲ್ಲೇ ಕಿತ್ತು ಹಾಕಿಕ್ಕೆ ಹೋಗ್ತಿದ್ದೆ. ಯಾಕಂತ ಹೇಳಿದ್ರೆ ಸುಮ್ಮನೆ ತೋರಿಸೋ ಉದ್ದೇಶ ಮಾಡೋದು ಬಿಟ್ಟರೆ ಅನ್ಯತಾ ಅಲ್ಲಲ್ದ. ಹಾಗಾಗಿ ನಮ್ಮ ಕೆಲಸ ಮುಗೀತು, ಎಲ್ಲರಿಗೂ ಇದ್ರ ಬಗ್ಗೆ ಒಂಚೂರು ತೋರ್ತು. ಹಾಗಾಗಿ ಈ ಶಬಿ ಕೆಲಸ ಇವತ್ತಿಗೆ ಇಲ್ಲಿ ಮುಗೀತು. ಹಾಗೆ ಇವತ್ತಿನ ಸಂಚಿಕೆ ಪ್ರಶ್ನೆ ಯಾವ್ದು ಕೇಳಿದ್ರೆ ಸಾಪ್ ಮಾಡಿ ಕೇಳ್ಕಣಿ, ಇಂಗಡಿ ದುಡ್ಡು ಅಂದರೆ ಅಂತ. ಇಂಗಡಿ ದುಡ್ಡು, ಈ ಇಂಗಡಿ ದುಡ್ಡು ಅಂಬ ಪದದ ಸಮಾನಾರ್ಥಕ ಪದವನ್ನು ನೀವು ನಮ್ಮ ಕಳ್ಸಕ್ಕೆ ಇವತ್ತಿನ ದಿವಸದಂಗೆ ಈ ಪದವನ್ನು ಉಪಯೋಗಿಸುವರು ಭಾರಿ ಅಂದರೆ ಅಷ್ಟೂ ಕಮ್ಮಿ, ತೀರಾ ಕಮ್ಮಿ, ಖಂಡಪಟ್ಟಿ ಕಮ್ಮಿ ಆಯ್ತು ಕಣಿ ಈ ಪದವನ್ನು ಉಪಯೋಗಿಸುವರು. ಇದ್ರದ್ದು ಸಮಾನಾರ್ಥಕ ಪದವನ್ನು ನೀವು ನಮಗೆ ಕಳಿಸು ಅಕ್ಕೇರಿ ದಿನ ಹೇಗಳಿಕೆ ಅಂದರೆ ನಾಳೆ ಬಯಸರಿ 6 ಗಂಟೆ ಅಂದರೆ ಐತಿವರ ಬಯಸರಿ 6 ಗಂಟೆ ಒಳಗೆ ನಿಮ್ಮ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ದೂಡಿಬಿಡಿನಿ. ಯಾಕೆ ಸಾಪ್ ಮಾಡಿ ಇನ್ನು ಪುನಃ ಕೇಳ್ಕಣಿ ಕಡೆಗೆ ಪ್ರಶ್ನೆ ಬಗ್ಗೆಯೇ ಗೊಂದಲು ಬೇಡ ಯಾರಿಗೂ. ಪ್ರಶ್ನೆ ಏನು ಕೇಳಿದ್ರೆ ಇಂಗಡಿ ದುಡ್ಡು ಈ ಬದಿತ್ ಕಣಿ ಇಲಿ ಬರೋಸರಿ ಹೇಗಂತಿಲ್ಲ ಹಾಗಿಂದ ಇಂಗಡಿ ದುಡ್ಡು ಅಂದರೆ ಏನು ಅಂದಾಳಿ.